ಸಾಗರ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಗಾಗಿ ಬೇಳೂರು ಗೋಪಾಲಕೃಷ್ಣ ಡಿಮ್ಯಾಂಡ್ ಮಾಡಿದ್ದಾರೆ ನಾನು ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಕಾಂಗ್ರೆಸ್ ನಿಂದ ಪ್ರಬಲ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲೂ ಕೂಡ ನಾನು ಗೆಲ್ತೀನಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅವರ ದುರಾಡಳಿತ ಇದನ್ನು ಮೇಲೆ ಕೊನೆಯಾಗಬೇಕು ಬಿಜೆಪಿ ಆಡಳಿತವನ್ನ ಕೊನೆಗಾಣಿಸಲಿಕ್ಕೆ ನಾನೇ ಸಮರ್ಥ ಅಭ್ಯರ್ಥಿಯಾಗಿದ್ದೀನಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಾಯಕರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಬೇಕಾಗಿದೆ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ನಾನೇ ಅಭ್ಯರ್ಥಿ ಆಗಬೇಕಂತ ತೀರ್ಮಾನ ಮಾಡಿದೆ ಬಿಜೆಪಿ ಅವರ 5 ವರ್ಷ ದುರಾಡಳಿತ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದರೂ ಬಿಜೆಪಿ ಅವರಿಗೆ ಸಡ್ಡು ಹೊಡಿಬೇಕಂದ್ರೆ ಸಮರ್ಥ ಅಭ್ಯರ್ಥಿಯಾಗಿ ಗೋಪಾಲಕೃಷ್ಣ ಬೇಳೂರು ಸರಿಯಾಗಿದೆ ನಮ್ಮ ಕನಸಿದೆ ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರನ್ನು ಸೋಲಿಸಿ ಆ ಜಿಲ್ಲೆಯಲ್ಲಿ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸಂಸದರಾಗಿ ಮಾಡುವಂತ ಅವಕಾಶ ಈ ಸರಿ ಸಿಕ್ಕಿದೆ ಅದಕ್ಕಾಗಿ ಈ ಸರಿ ನಾನು ಅಭ್ಯರ್ಥಿ ಆಗಬೇಕು ಅನ್ನೋದು ಹುಮ್ಮಸಲ್ಲಿ ಇದ್ದೇನೆ ನಾನು ಒಬ್ಬ ಪ್ರಬಲವಾದ ಅಭ್ಯರ್ಥಿ ಆಗ್ತಿದ್ದೇನೆ ಈ ಬಾರಿಯ ಶಿವಮೊಗ್ಗ ಲೋಕಸಭಾ ನಾನೇ ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡಿದೆ ಬಿಜೆಪಿ ಅವರ 5 ವರ್ಷ ದುರಾಡಳಿತ